ಕಾಸೋಕು ನಾನು ಅಭ್ಯಾಸ ಮಾಡಿದಾಗ ನಾನು ಕೂಡ ಜಿಲ್ಲಾಧಿಕಾರಿ ಮತ್ತು ಅಧಿಕಾರಿಗಳ ಕಾಯ್ದೆ ಸಲಹೆ ಮಾಡಿದ್ದೆ. ಎಲ್ಲ ಅಧಿಕಾರಿಗಳನ್ನು ಪೋರ್ಟ್ ಡಿಪಾರ್ಟ್ಮೆಂಟ್ ಮತ್ತು ಯಾ ಕಂಪ್ನಿ ಇದೆ ಕಂಪ್ನಿ ಎಲ್ಲವೂ ಕಡೆ ಕೂಡಿ ಇಡೀ ಮೀನುಗಾರ ಜಿಲ್ಲೆ ಮೀನುಗಾರ ಮುಖಂಡರಿದ್ದಾರೆ. ಆ ಸಭೆಗಳ ಮಾಡಿದಾಗಲೆಲ್ಲ ನಾನು ತಿಳ್ಕೊಂಡೆ ಪ್ರಮುಖದಲ್ಲಿ ಏನು ಇವತ್ತು 700 ಕೋಟಿ ರೂಪಾಯಿನ ಯೋಜನೆಗಳು ಬರ್ತವೆ. ಈ ಯೋಜನೆಗಳು ಬಂದಾಗ ನಾನು ಅಭ್ಯಾಸ ಮಾಡಿದಾಗ ಮತ್ತೊಂದು ಸೆಟ್ಟನ್ನು ನೀನು ತೆಗೆದಿದ್ದೆ. ಆ ಸೆಟ್ಟು ಕೂಡ ಮೀನುಗಾರಿಕೆ ಜಾಗದಲ್ಲಿ ಇರತಕ್ಕಂಥ ಯಾವುದೇ ಜಾಗದಲ್ಲಿ ಇರತಕ್ಕಂಥ ಸೆಟ್ ಅಲ್ಲ, ಪೋರ್ಟ್ ಡಿಪಾರ್ಟ್ಮೆಂಟ್ ಇತ್ತಿರ್ತಕ್ಕಂಥ ಜಾಗದಲ್ಲಿ ಇರತಕ್ಕಂಥ ಸೆಟ್ಟು. ಅಲ್ಲಿ ಜನಕ್ಕೆ ಇರ್ತಕ್ಕಂಥ ಆತಂಕ ಎರಡು. ಒಂದು, ಇವತ್ತೇ ನಾವು ರಸ್ತೆ ಅಗಲೀಕರಣ ಮಾಡ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ 304 ಮನೆಗಳನ್ನ ನಾವು ತೆಗಿಬೇಕಾಗಿದೆ. ಈ ಆತಂಕವನ್ನು ದೂರ ಮಾಡಬೇಕಾದಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ, ನಿಶ್ಚಿತವಾಗಿ ಮಾಡ್ತೇವೆ. ಈಗಾಗಲೇ ಸರ್ಕಾರ ಅದರ ಬಗ್ಗೆ NHRC ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAI ಏನು ಪ್ಲ್ಯಾನಿಂಗ್ ಇದೆ, ಆ ಪ್ಲ್ಯಾನಲ್ಲಿ ಎಡಗಡೆ ಹೋಗ್ತಕ್ಕಂಥದ್ದಿಲ್ಲ ಅಂತೇಳಿ NHAI ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಬಲಕ್ಕೆ ಏನು ಸಮುದ್ರ ಹೋಗ್ತಾ ಇದೆ, ಈ ಸಮುದ್ರದಲ್ಲೇ ಕಲ್ಲನ್ನು ತುಂಬಿ ಇದನ್ನು 40 ಮೀಟರ್ ಇಲ್ಲಿಂದ ಇಲ್ಲಿ 40 ಮೀಟರ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪ್ಲ್ಯಾನ್ಗಳಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಸಾಗರಮಾಲ ಯೋಜನೆ 200 ಕೋಟಿ ರೂಪಾಯಿ ಹಣವನ್ನು ಕೂಡ ರಸ್ತೆ ಮಾಡಿದೆ. ಆ 200 ಕೋಟಿ ಜಾಗದಲ್ಲಿ ಕಲ್ಲು ತುಂಬಿ ಸಮುದ್ರ ಸೈಡಿಗೆ ಅಕಸ್ಮಾತ್ 30 ಮೀಟರ್ 35 ಮೀಟರ್ ರಸ್ತೆ ಮಾಡ್ಕೊಂಡು ಹೋದ್ವಿ. ಇವತ್ತೇ ನಾವು ಅಗಲೀಕರಣ ಮಾಡಿದ್ದೇವೆ, ರಸ್ತೆ ಮೊನ್ನೆ ಖುಲ್ಲಾ ಮಾಡಿದ್ದೇವೆ. ಈ ರಸ್ತೆ ಜಟ್ಟಿ ಆದಮೇಲೆ ಕೇವಲ ಮೀನುಗಾರರ ಸಾಂಪ್ರದಾಯಿಕ ಮೀನುಗಾರಿಕೆ ಬಳಕೆಗೆ ಮಾತ್ರ ಈ ರಸ್ತೆ ಅನುಕೂಲ ಆಗುತ್ತೆ. ಇದು ನಮಗೆ ಕೊಟ್ಟಂಥ ಅಭಿಪ್ರಾಯ.